ನಮಸ್ತೆ ಸ್ನೇಹಿತರೆ ಭಾನುವಾರದ ಶುಭೋದಯ ನಾನು ಮೊದಲ ಬಾರಿಗೆ ಗ್ರೂಪಲ್ಲಿ ಲೈವ್ ಬರ್ತಾ ಇದ್ದೀನಿ ಲೈವ್ ಬಂದಿರೋ ಉದ್ದೇಶ ಈ ಕೆಲವು ದೊಡ್ಡ ದೊಡ್ಡ ಸಭೆಗಳಲ್ಲಿ ಈ ಎನ್ ಆರ್ ಸಿ ಮತ್ತು ಸಿ ಎ ವಿರೋಧ ಮಾಡ್ತಕ್ಕಂಥವ್ರು ಇವತ್ತೇನು ಇವತ್ತು ಸಭೆಗಳನ್ನು ಹಂಚ್ಕೊತಾ ಇದ್ದಾರೆ ಅಲ್ಲಿ ನಮ್ಮ ಆರ್ ಎಸ್ ಅನ್ನು ನಿಂದಿಸ್ತಕ್ಕಂಥ ವಿಚಾರ ಅಂದರೆ ಇವರು ಎಲ್ಲೇ ಸಭಾ ಸಮಾರಂಭಗಳಲ್ಲಿ ಹೋಗಲಿ ಇವರಿಗೆ ತೃಪ್ತಿ ಏನಪ್ಪ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದು ಈ ಟೋಕನ್ಗಳನ್ನು ಬಿಸ್ಕೆಟ್ಗಳನ್ನು ತಿಂದು ಕೆಲವೊಂದು ವಿಚಾರದಲ್ಲಿ ಕೆಲೇ ಸಭೆ ಸಮಾರಂಭಗಳ್ ನಡೆದು ಆರ್ ಎಸ್ ಎಸ್ಸನ್ನು ಟೀಕೆ ಮಾಡ್ತಾ ಇದ್ದಾರೆ ಇವರು ಆರ್ ಎಸ್ ಎಸ್ ಅಂದರೆ ಒಂದು ಉಗ್ರವಾದ ಈ ಚಡ್ಡಿಗಳೇ ಈ ಚಡ್ಡಿಗಳನ್ನು ಓಡಿಸ್ಬೇಕು ಇಲ್ಲಿಂದ ದೇಶ ಬಿಟ್ಟು ಓಡಿಸ್ಬೇಕು ಅಂತ ನಾಯಿಗಳಿಗೆ ಒಂದು ನಾಲ್ಕು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆರ್ ಎಸ್ ಎಸ್ ಅಂದರೆ ಒಂದು ದೇಗುಲ ಒಂದು ದೇವಸ್ಥಾನ ಇವತ್ತೇನಿವತ್ತು ಸಭೆ ಸಮಾರಂಭಗಳಲ್ಲಿ ನಿಂತ್ಕೊಂಡು ಇವತ್ತೇನು ಆರ್ ಎಸ್ ಎಸ್ ಚಡ್ಡಿಗಳೇ ಅಂತಿದ್ದಾವೋ ಆ ಸಂಸ್ಥೆ ಹುಟ್ಟದಾಗ ನಾಯಿಗಳಿನ ಚಡ್ಡಿಗಳು ಕೂಡ ಆಗ್ತಾ ಇದ್ದಿಲ್ಲ ಅಂತ ಇವತ್ತು ವಿಕೃತ ಮನಸ್ಸಿರ್ತಕ್ಕಂಥವ್ರು ಇವತ್ತು ಎಲ್ಲೇ ಪ್ರವಾಹ ಆಗಿ ಎಲ್ಲೇ ಅವಘಡಗಳ ನಡೆದರೂ ಆರ್ ಎಸ್ ಎಸ್ ಅನ್ನೋ ಒಂದು ಏನು ದೊಡ್ಡ ಸಂಸ್ಥೆ ಇದೆ ದೊಡ್ಡ ಶಾಖೆ ಇದೆ ಸುಟ್ಟು ದೊಡ್ಡ ದೇಗುಲ ಇದೆ ಅವರು ಮೊದಲಿನದಾಗಿ ಇಲ್ಲಿ ಆರ್ ಎಸ್ ಎಸ್ನವರು ಭಾಗವಹಿಸಿರ್ತಾರೆ ಎಲ್ಲೇ ಎಂಥದ್ದೇ ಪ್ರವಾಹ ಆಗಿರಲಿ ಕೇರಳ ತಗೊಳ್ಳಿ ನೀವು ಎಂಥ ಮಹಾಮಾರಿ ಪ್ರವಾಹಗಳಲ್ಲಿ ಎಷ್ಟೋ ಜನ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಮಕ್ಕಳನ್ನು ಆಮೇಲೆ ಅವರ ಪ್ರಾಣಗಳನ್ನು ಅಂದರೆ ತನ್ನ ಮನೆ ಪರಿವಾರ ಎಲ್ಲವನ್ನೂ ಬಿಟ್ಟು ತ್ಯಾಗ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ಅನ್ನು ಇವತ್ತು ಕೆಲವೊಂದು ನಾಯಿಗಳು ನಿಂದಿಸ್ತಾ ಇದ್ದಾವೆ ಏ ಚಡ್ಡಿಗಳ ಏ ನಾಯಿಗಳ ನೀವು ಆ ಶಾಖೆ ಆ ಸಂಸ್ಥೆ ಹುಟ್ಟಿದಾಗ ನಿಮಗಿನ್ನ ಚಡ್ಡಿಗಳು ಹಾಕ್ಕೊಳಕ್ಕೆ ಬರ್ತಾ ಇದ್ದಿಲ್ಲ ಕೆಲವು ಇನ್ನೂ ಹುಟ್ಟಿದ್ದಿಲ್ಲ ಇವತ್ತು ನೀವು ಮಾತಾಡ್ತೀರಾ ಆರ್ ಎಸ್ ಎಸ್ ಈ ಚಡ್ಡಿಗಳ ಅದೇ ಚಡ್ಡಿಗಳು ಇಲ್ಲ ಅಂದಿದ್ದರೆ ಕೇರಳದ ಸರಿಸುಮಾರು ಅರವತ್ತು ಪರ್ಸೆಂಟ್ ಭಾಗ ಇವತ್ತು ಹಾಳಾಗಿ ಹೋಗಿರೋದು ಅದು ಬಿಡಿ ಆಂ ನಿಮಗೆ ರಾಜಕೀಯವಾಗಿ ಸ್ವತಂತ್ರ ಇದೆ ಮಾತಾಡಲಿಕ್ಕೆ ಹ್ಞೂ ನಿಮಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಇದೆ ಮಾತಾಡಲಿಕ್ಕೆ ಮಾತಾಡ್ರಿ ಇವತ್ತು ನೋಡ್ರಿ ಪ್ರಜಾಪ್ರಭುತ್ವ ನಿಮಗೆ ಅಧಿಕಾರ ಇದೆ ಸಂವಿಧಾನದ ಅಡಿಯಲ್ಲಿ ನೀವು ಏನು ಬೇಕಾದ್ರೂ ಮಾತಾಡ್ಬೋದು ನೀವು ಟೀಕೆ ಮಾಡಿ ಟೀಕೆ ಇಲ್ಲ ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋಕೆ ನಾಯಿಗಳ ನೀವು ಯಾರು ನಿಮ್ಮನ್ನೇನಾದರೂ ಆರ್ ಎಸ್ ಎಸ್ ಟೀಕೆ ಮಾಡಿದೆಯಾ ಹಾಂ ನಿಮ್ಮನ್ನೇನಾದರೂ ಆರ್ ಎಸ್ ಎಸ್ ಎಲ್ಲಾದರೂ ನಿಂದಿಸ್ತಾ ಇದೆಯಾ ಮಹಿಳೆಯರನ್ನೆಲ್ಲಾದರೂ ನಿಂದಿಸಿದೀವಿ ಆರ್ ಎಸ್ ಎಸ್ಸು ಎಲ್ಲೋ ಏನೋ ನಡೆದು ಎಲ್ಲೋ ಎಲ್ಲೋ ಅವಘಡ ನಡೆದಾಗ ಬಂದು ಪ್ರಾಣ ತ್ಯಾಗ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಅನ್ನು ಇವತ್ತು ನಾಯಿಗಳು ನೀವು ಸಭಾ ಸಮಾರಂಭಗಳಲ್ಲಿ ಚಡ್ಡಿಗಳ ಅಂತ ಬಗಳ್ತೀರಾ ನೀವು ಬಾಯಿ ಮನಸೋ ಇಚ್ಛೆ ಮಾತಾಡ್ತೀರಾ ಹಾಂ ಏನು ಹೇಳೋರು ಕೇಳೋರು ಯಾರಿಲ್ವಾ ನಿಮಗೆ ಇವತ್ತಿನ ನಮ್ಮ ನಮ್ಮ ದೇಶದಲ್ಲಿ ಹಾಂ ಅಲ್ಲ ನಿಮ್ಮ ತಂಟೆಗೆ ಏನಾದ್ರು ಅವ್ರು ಆರ್ ಎಸ್ ಎಸ್ನವ್ರು ಬರ್ತಾಯಿದ್ದಾರೆ ಎಲ್ಲೋ ಏನೋ ತೊಂದರೆ ಆದರೆ ಇವತ್ತು ಹೋಗ್ತಾ ಇದ್ದಾರೆ ನಿಮ್ಮಂಗೆ ಕೆಲವೊಂದು ಕೊಡೋ ಭಿಕ್ಷೆಗೋಸ್ಕರ ಬಿರಿಯಾನಿಗೋಸ್ಕರ ಕೆಲವೊಂದು ಕೊಡೋ ದುಡ್ಡುಗೋಸ್ಕರ ಅವರು ಆರ್ ಎಸ್ ಎಸ್ ಸೇವೆ ಮಾಡ್ತಾ ಇಲ್ಲ ಹಾಂ ಎಲ್ಲೇ ಪ್ರವಾಹ ನಡೆದ್ರು ಫಸ್ಟ್ ಬರ್ತಾರೆ ಅವರು ಬಿಟ್ಟರೆ ಎಲ್ಲಾದರೂ ರಾಜಕೀಯ ಮಾಡೋಕ್ಕೆ ಬರ್ತಾ ಇದಾರೆ ಯಾವುದನ್ನು ದೊಡ್ಡ ದೊಡ್ಡ ಸಮಾರಂಭಗಳು ಮಾಡ್ತಾ ಇದಾರೆ ಹಾಂ ಅವರ ಅಜೆಂಡ ಹಿಂದುತ್ವ ಇದೆ ಅವರ ಅಜೆಂಡ ಹಿಂದುತ್ವ ಇದೆ ಆರ್ ಎಸ್ ಎಸ್ ಅಲ್ಲಿ ಇಲ್ಲ ಅಂತ ಯಾಕಂದರೆ ಇದು ಆ್ಯಕ್ಚುಲಿ ಹಿಂದೂ ರಾಷ್ಟ್ರ ಅದು ಆದರೂ ಸಮಾನತೆಯಿಂದ ಎಲ್ಲರೂ ಬದುಕ್ತಾ ಇದ್ದೀವಿ ಅದರಲ್ಲಿ ನೀವು ಒಂದು ಐದಾರು ನಾಯಿಗಳು ಎಲ್ಲೋ ಸಭೆ ಸಮಾರಂಭಗಳಲ್ಲಿ ನಿಂತ್ಕೊಂಡು ಆ ಈ ಒಂದು ಸಿ ಎ ಎನ್ ಆರ್ ಸಿ ಬಗ್ಗೆ ಸುಮ್ಮನೆ ಅವರಿಗೆಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಟ್ಕೊಂತ ಸುಮ್ಮನೆ ಅಮಾಯಕರನ್ನ ಸುಮ್ಮನೆ ನೀವು ಬೀದಿಗೆ ತಂದು ಹಾಂ ಅವರಿಗೆಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಸುಮ್ಮನೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಸ್ಟೇಜ್ನಲ್ಲಿ ನಿಂತ್ಕೊಂಡು ಏ ಆರ್ ಎಸ್ ಎಸ್ ಚಡ್ಡಿಗಳ ಏ ನಾಯಿಗಳ ಆರ್ ಎಸ್ ಎಸ್ ಚಡ್ಡಿಗಳಿಲ್ಲ ಅಂದಿದ್ರೆ ನಿನ್ನಂಥ ನಾಯಿಗಳು ಇವತ್ತು ಈ ದೇಶದಲ್ಲೇ ಇರ್ತಾ ಇದ್ದಿಲ್ಲ ಆರ್ ಎಸ್ ಎಸ್ ಉಗ್ರವಾದ ಮಾಡೋದಾಗಿದ್ದಿದ್ರೆ ಇಷ್ಟು ಜನಸಂಖ್ಯೆನೂ ನಮ್ಮ ಭಾರತ ದೇಶದಲ್ಲಿ ಇರ್ತಾ ಇದ್ದಿಲ್ಲ ಅದು ಅನ್ಯ ರಾಷ್ಟ್ರಗಳಿಗೂ ಗೊತ್ತಿದೆ ಆರ್ ಎಸ್ ಎಸ್ ಅಂದರೆ ಏನು ಅಂತ ಹಾಂ ಆರ್ ಎಸ್ ಎಸ್ನ ಕೆಪ್ಯಾಸಿಟಿ ಏನು ಅಂತಂದು ಗೊತ್ತಿದೆ ಇವತ್ತು ನೀವು ಮೋದಿಯವ್ರನ್ನ ಟೀಕೆ ಮಾಡ್ತೀರಾ ಮಾಡಿ ಯಾರು ಬೇಡ ಅಂದರು ಮೋದಿಯವ್ರನ್ನ ಟೀಕೆ ಮಾಡಿ ಅಮಿತ್ ಶಾ ಅವ್ರನ್ನ ಟೀಕೆ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋ ಹಕ್ಕಿದೆ ಹಾಂ ನೋಡಿ ಏನಾಗ್ಬಿಟ್ಟಿದೆ ಅಂತಂದರೆ ಬಿ ಜೆ ಪಿ ಇವತ್ತು ಏಳೇ ವರ್ಷಕ್ಕೆ ಇವತ್ತೇನು ಐದು ವರ್ಷ ಮುಕ್ತಾಯ ಮುಗಿಸಿ ಮತ್ತೆ ಎರಡನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇವತ್ತು ಹಗರಣ ಇಲ್ಲ ಅಷ್ಟೊಂದು ಸೈನ್ಯ ಕಟ್ಕೊಂಡು ಅಷ್ಟೊಂದು ಸಚಿವರ ಸ್ಥಾನದ ಸೈನ್ಯಗಳನ್ನು ಕಟ್ಕೊಂಡು ಇವತ್ತು ಇಂಥ ಸದೃಢ ದೇಶವನ್ನು ನಡೆಸ್ಕೊಂಡು ಹಗರಣ ಮಾಡದಲ್ಲೇ ಹೋಗ್ತಾ ಇರೋದ್ರಿಂದ ಏನಾಗಿದೆ ಮೆಣಸಿನಕಾಯಿ ಇಟ್ಟಂಗೆ ಆಗಿದೆ ಹ್ಞೂ ನಿಮ್ಮ ಕೈಲಿ ಇವತ್ತು ನಿಭಾಯಿಸೋಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಇವತ್ತು ತಡ್ಕೊಳೋಕಾಗ್ತಾ ಇಲ್ಲ ಹಾಂ ಏನಪ್ಪ ಹಿಂಗಾಗಿ ಹೋಗ್ಬಿಡ್ತಲ್ಲ ಪರಿಸ್ಥಿತಿ ಒಂದು ಹಗರಣ ಸಿಗ್ತಾಯಿಲ್ಲ ಮೋದಿಜಿ ಬಗ್ಗೆ ಏನಾದರೂ ಮಾತಾಡೋಣ ಅಂತಂದರೆ ನೋಡು ನೀವು ನಿಮ್ಮಂಥ ಎಷ್ಟೋ ನಾಯಿಗಳು ಬಗಳಿದ್ರು ಕೂಡ ನರೇಂದ್ರ ಜಿ ಮೋ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಗದ್ದಿಗೆ ಇರ್ತಾರೆ ಮತ್ತೊಮ್ಮೆ ಆ ಸ್ಥಾನದಲ್ಲಿ ಕುತ್ಕೊತಾರೆ ಯಾಕಂದರೆ ಆ ಸ್ಥಾನಕ್ಕೆ ಸಿಂಹನೇ ಕುತ್ಕೋಬೇಕು ಹೊರತಾಗಿ ಬೇರೆ ಈ ಗುಳ್ಳೆನೈರುಗಳೆಲ್ಲ ಕುತ್ಕೊಳಕ್ಕೆ ಚಾನ್ಸಸ್ ಇಲ್ಲ ಇನ್ನೊಂದು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ನಡೆದ ಮಹಾ ಸಮೀಕ್ಷೆಯಲ್ಲಿ ಮತ್ತೆರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದೇ ಒಬ್ಬ ನಮ್ಮ ದೇಶ ರಕ್ಷಕ ನಮ್ಮ ಸದೃಢ ರಾಜಕಾರಣಿ ಆಗಿರ್ತಕ್ಕಂಥ ನಮ್ಮ ಮಾನ್ಯ ಶ್ರೀ ನಮೋ ಏನು ನಾವು ಇವತ್ತು ದೇವರು ಅಂತ ಕರಿತೀವೋ ಅದೇ ನರೇಂದ್ರ ಮೋದಿಜಿಯವರು ಪೀಠ ಅಲಂಕಾರವನ್ನ ಮಾಡ್ತಾ ಇದ್ದಾರೆ ಅದನ್ನ ನೀವು ಪರಿಗಣಿಸಿ ಮಾಡಿಕೊಂಡು ನೋಡಿ ನನಗೆ ಎರಡು ಹೆಣ್ಮಕ್ಳಿದೆ ಹೌದಾ ನನಗೆ ಈಗ ಒಬ್ಬ ನಾಲ್ಕು ವರ್ಷದ ಮಗಳು ಮತ್ತು ಆಮೇಲೆ ಒಬ್ಬ ಎರಡು ವರ್ಷದ ಮಗಳು ನನ್ನ ಮಕ್ಕಳನ್ನು ನನ್ನ ಆರ್ ಎಸ್ ಎಸ್ ಶಾಖೆಯಲ್ಲಿ ವಿದ್ಯಾಭ್ಯಾಸ ಅಂತ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಯಾಕಂದರೆ ಅದೊಂದು ದೇಗುಲ ಅಲ್ಲಿ ಹೋದರೆ ನನ್ನ ಮಕ್ಕಳಿಗೆ ಒಂದು ದೈವಭಕ್ತಿ ಬರ್ತದೆ ಒಂದು ದೇಶಭಕ್ತಿ ಬರ್ತದೆ ಹಾಂ ಅಲ್ಲಿ ಹೋದ್ರೆ ನನ್ನ ಮಗಳು ಈ ದೇಶವನ್ನು ಎಷ್ಟು ಪ್ರೀತಿಸಬೇಕು ಅಂತ ನನ್ನ ಮಕ್ಕಳಿಗೆ ಅಲ್ಲಿ ಅಲ್ಲಿ ಕಲಿಸ್ಕೊಡ್ತಾರೆ ಭಯೋತ್ಪಾದನೆ ಕಲಿಸ್ಕೊಡೋದಿಲ್ಲ ಆರ್ ಎಸ್ ಎಸ್ ಶಾಖೆಯಲ್ಲಿ ನನ್ನ ಎರಡು ಮಕ್ಕಳನ್ನು ಮುಂದಿನ ವರ್ಷದಲ್ಲಿ ನನ್ನ ದೊಡ್ಡ ಮಗಳನ್ನು ಆರ್ ಎಸ್ ಎಸ್ ಶಾಖೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀನಿ ತದನಂತರ ಇನ್ನೂ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ಐದು ವರ್ಷಕ್ಕೆ ಮತ್ತೆ ನನ್ನ ಎರಡು ಮಗಳನ್ನು ಆರ್ ಎಸ್ ಎಸ್ ಶಾಖೆಗೆ ನಾನು ಸೇರ್ಪಡೆ ಮಾಡ್ತಾಯಿದ್ದೀನಿ ಎರಡೂ ಮಕ್ಕಳನ್ನು ನಾನು ನನ್ನ ದೇಶಕ್ಕೋಸ್ಕರ ನನ್ನ ಒಂದು ಒಂದು ಆರ್ ಎಸ್ ಎಸ್ ಮೇಲೆ ಇರ್ತಕ್ಕ ನಾನು ಅದರಲ್ಲಿ ಸೇವೆ ಮಾಡಲಿಕ್ಕೆ ಆಗಲಿಲ್ಲ ನಾವು ದೂರದಿಂದನೇ ಅದ್ರ ಬಗ್ಗೆ ನಾವು ತಿಳಿದಂಥವ್ರು ಬಟ್ ನಮ್ಮ ನಮಗಂತದರಲ್ಲಿ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಮಕ್ಕಳಾದರೂ ಆರ್ ಎಸ್ ಎಸ್ ಶಾಖೆ ಒಳಗಡೆ ಸೇವೆ ಮಾಡಲಿ ಅಂತ ಒಂದು ನನ್ನ ಆಸೆ ಆಸೆನೂ ಕೂಡ ನನ್ನವರನ್ನು ಸೇರ್ಪಡೆ ಮಾಡ್ತೀನಿ ಕೂಡ ಆರ್ ಎಸ್ ಎಸ್ ಅನ್ನು ಬೈತಕ್ಕಂಥ ಕೆಲವು ನಾಯಿಗಳಿಗೆ ಹೇಳ್ತೇನೆ ಅದು ಈ ಹಿಂದೆ ಮಾಡಿರ್ತಕ್ಕಂಥದ್ರ ಸೇವೆಯನ್ನು ನೋಡಿ ಅದು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಒಂದು ತ್ಯಾಗವನ್ನು ಬಲಿದಾನವನ್ನು ಆ ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥ ಸೇವೆಯನ್ನು ಎಲ್ಲ ಜಾತಿಯ ಜಾತಿಯತೆ ಮೀರಿ ಅಲ್ಲಿ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಹಿಂದೂ ಅವರು ಇವರು ಯಾರನ್ನೂ ನೋಡದೆ ರಕ್ಷಣೆ ಮಾಡ್ತಾರೆ ಪ್ರವಾಹ ಬಂದಾಗ ಅವನು ಅವರು ಮುಸ್ಲಿಮು ಅವ್ರು ಬೇಡ ಇವ್ರು ಕ್ರಿಶ್ಚಿಯನ್ ಇವ್ರು ಬೇಡ ಇವನು ಹಿಂದೂ ಇವನು ಬೇಡ ಈ ಥರಲ್ಲಿ ಮಾಡಿಲ್ಲ ಆರ್ ಎಸ್ ಎಸ್ ಶಾಖೆ ಒಳಗೆ ಅಂಥ ಸೇವೆ ನೀವು ಮಾಡಿದಂಥ ನಾಯಿಗಳು ಎಲ್ಲೋ ಕೆಲವು ಕಡೆ ಒಂದೆರಡು ಮೂರು ರೂಪಾಯಿ ಬಿಸ್ಕೆಟ್ ತಿನ್ಕೊಂಡು ಬೊಗಳ್ತೀರಾ ಅಂತಂದರೆ ಯಾವುದೋ ಸಮಾವೇಶಗಳಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ ಏ ಚಡ್ಡಿಗಳ ಚಡ್ಡಿಗಳು ಹಾಕ್ಕೊಳ್ರಿ ಫಸ್ಟ್ ನೀವು ಒಳಗಡೆ ಹ್ಞೂ ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಆರ್ ಎಸ್ ಎಸ್ ಅಂದರೆ ಅದೊಂದು ದೇಗುಲ ಕಂಡ್ರಿ ಹಾಂ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಡಿ ನಿಮಗೆ ರಾಜಕೀಯದ ತೀಟಿ ಇದ್ದರೆ ಬೈರಿ ಪ್ರಜಾಪ್ರಭುತ್ವದ ಎಲ್ಲರಿಗೂ ಬೈ ಹಾಕಿದೆ ಕಾಂಗ್ರೆಸ್ನವ್ರು ಬಿಜೆಪಿಗೆ ಬೈರಿ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಬೈರಿ ಜೆ ಡಿ ಎಸ್ನವ್ರು ಕಾಂಗ್ರೆಸ್ನವರು ಬೈರಿ ಹೌದಾ ಅದು ರಾಜಕೀಯ ಹೌದ್ರ ರಾಜಕೀಯವನ್ನು ಬಿಟ್ಟು ಈ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ದೇಶ ಸೇವೆ ಮಾಡ್ತಕ್ಕಂಥದ್ದನ್ನು ಆರ್ ಎಸ್ ಎಸ್ ನಾಯಕರಿಗೆ ಬೈತೀರಾ ಹಾಂ ಆರ್ ಎಸ್ ಎಸ್ ಏನಾದರೂ ನಿಮಗೇನಾದರೂ ತೊಂದರೆ ಮಾಡಿದೆಯಾ ಹಾಂ ಆರ್ ಎಸ್ ಎಸ್ ಏನಾದರೂ ನಿಮಗೆ ನೋವು ಕೊಟ್ಟಿದೆಯಾ ಹ್ಞೂ ಇವತ್ತು ಮಾತಾಡ್ತೀರಾ ಮನಸ್ಸೋ ಮಾತಾಡ್ತೀರಾ ಏಯ್ ಆರ್ ಎಸ್ ಎಸ್ ಚೆಡ್ಡಿಗಳ ಆಂ ಏ ಅಂತರು ಏನು ಮನಸೋ ಇಚ್ಛೆ ಮಾತುಗಳು ಹಾಂ ಅದಕ್ಕೊಂದು ಗೌರವ ಇಲ್ವಾ ಹಾಂ ಅಲ್ಲ ರೀ ಅದಕ್ಕೊಂದು ಗೌರವ ಇಲ್ಲ ಆರ್ ಎಸ್ ಎಸ್ ಅನ್ನೋ ಶಾಖೆಗೆ ರೇ ಇಡೀ ಅನ್ಯ ರಾಷ್ಟ್ರಗಳಲ್ಲಿ ಇವತ್ತು ಬ್ರಾಂಚಸ್ಗಳು ಓಪನ್ ಆಗಿದೆ ಹಾಂ ಅಲ್ಲಿ ಇವತ್ತು ಕೈ ಮುಗಿದು ಒಳಗಡೆ ಹೋಗ್ತಾರೆ ಇದೊಂದು ದೇಗುಲ ಆರ್ ಎಸ್ ಎಸ್ ಶಾಖೆ ಹಾಂ ಇಲ್ಲೊಂದು ದೇಶಭಕ್ತಿ ಬರ್ತದೆ ಹೋದರೆ ಅಂತಂದೇಳಿ ಹೇಳಿ ಅಲ್ಲ ನಾವು ಅದರಲ್ಲಿ ಸೇವೆ ಮಾಡಿಲ್ಲ ನಾವು ಅದರಲ್ಲಿ ಸೇವೆ ಮಾಡಿರ್ತಕ್ಕಂಥ ಕೆಲವೊಂದು ಸಹೋದರರ ಬಳಿ ನಾನು ಕೇಳಿರ್ತಕ್ಕಂಥ ಒಂದು ಮಾತು ನನಗೆ ಹೆಮ್ಮೆ ಇದೆ ಆರ್ ಎಸ್ ಎಸ್ ಅಂದರೆ ಈ ದೇಶ ದೇಶ ಅಂದರೆ ಆರ್ ಎಸ್ ಎಸ್ ಅಂತು ಆರ್ ಎಸ್ ಎಸ್ ಈ ದೇಶದಲ್ಲಿ ಇದೆಯಲ್ಲ ಅದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಎಷ್ಟು ಪ್ರೀತಿಯಿಂದ ಇದೆ ನಮ್ಮ ನಮ್ಮ ದೇಶದಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದೀವಲ್ಲ ಅಂತಂದೇಳಿ ಹಂಗಾಗಿ ನಿಮಗೇನಾದರೂ ರಾಜಕೀಯ ತೀಟ ಇದೆ ಮೋದಿಯವ್ರನ್ನ ನಿಮಗೆ ನಿಮಗೆ ಕಣ್ಸೋಕ್ಕೆ ನಿಮಗೆ ಏನೂ ಇಲ್ಲ ಆಧಾರಗಳಿಲ್ಲ ನಿಮ್ಮಲ್ಲಿ ಹಾಂ ನಿನ್ನೆ ಒಂದು ಮಹತ್ತರವಾದ ಬಜೆಟ್ ಬೇರೆ ಕೊಟ್ಟಿದ್ದಾರೆ ನಿಮಗೆ ಆ ಬಜೆಟ್ ಏನು ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಯಾಕಂದರೆ ಈ ಶತಮಾನದ ಬಜೆಟ್ ಅದು ಅಂಥ ಬಜೆಟ್ ಡಿಲಿವರಿ ಯಾರ ಕೈಲಿ ಕೊಡೋಕ್ಕಾಗಿಲ್ಲ ಬಟ್ ನಿಮಗೆ ಸಮರ್ಥ ನಿಮಗೆ ನಿಂದಿಸ್ಕೋ ನಿಮಗೆ ಸಮಾಧಾನ ಆಗ್ತಾಯಿಲ್ಲ ಇಲ್ಲ ಯಾಕಂದರೆ ಮುಂದಿನ ಬಾರಿ ಪ್ರಧಾನಮಂತ್ರಿಗಳು ಅವರೇ ಆಗ್ತಾರೆ ನೋಡಿ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಂದು ಹಾಲದ ಮರ ಅದರ ಕೆಳಗಡೆ ಕೂತಿರ್ತಕ್ಕಂಥ ಕೆಲವು ನಾಯಿ ನರಿಗಳು ಬಗಳ್ಬೋದೇ ವಿನಃ ಆ ಹಾಲದ ಮರ ಎಲ್ಲರಿಗೂ ನೆರಳು ಕೊಡ್ತದೆ ಆ ನೆರಳನ್ನು ಸಮೇತ ನೀವು ಅನುಭವಿಸಿ ಆ ಮರನೆ ಕಡಿಲಿಕ್ಕೆ ಹೋದಾಗ ಏನಾಗ್ತದೆ ಅಂತಂದರೆ ಆ ರಂಬೆ ಕೊಂಬೆಗಳು ನಿಮ್ಮ ಮೇಲೆ ಬಿದ್ದು ನೀವು ಅಲ್ಲೇ ಸರ್ವನಾಶ ಆಗಿ ಹೋಗ್ತೀರ ಇದು ಆರ್ ಎಸ್ ಎಸ್ ಒಂದು ತತ್ವ ಆರ್ ಎಸ್ ಎಸ್ ಅಂದರೆ ಏನಪ್ಪ ಅಂತಂದರೆ ಅದೊಂದು ದೇಗುಲ ನನಗೆ ಗೊತ್ತಿದ್ದಂಗೆ ಅವ್ರು ಇಲ್ಲೇ ನಾನು ನನ್ನ ಒಂದು ವಯಸ್ಸು ಬಂದಾಗಲಿಂದ ನಾನು ನೋಡಿರ್ತಕ್ಕಂಥ ವಿಚಾರ ಇಲ್ಲೇ ಪ್ರವಾಹ ಆದರೂ ಸರಿ ಸುಮಾರು ಒಂದೊಂದು ಪ್ರವಾಹದಾಗ ಎಂಟೆಂಟು ಹತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೇನು ತೀಟೆ ಎಲ್ಲ ಕೇಳಿ ಹಾಂ ಆರ್ ಎಸ್ ಎಸ್ ಭಯೋತ್ಪಾದ ಭಯೋತ್ಪಾದನೆ ಮಾಡಬೇಕಂತ ಆರ್ ಎಸ್ ಎಸ್ ಇವ ತೀರ್ಮಾನ ಮಾಡಿದರೆ ನಮ್ಮ ದೇಶ ಎಷ್ಟು ದೊಡ್ಡದಾಗ್ತಾನೆ ಇದ್ದಿಲ್ಲ ಯಾವತ್ತೋ ಹೊಗ್ಬಿಡೋದು ಹೌದ್ರೆ ಹಾಗೆ ನೀವು ರಾಜಕಾರಣಿಗಳನ್ನು ಟೀಕೆ ಮಾಡಿ ಸಭೆ ಸಮಾರಂಭಗಳಲ್ಲಿ ಮೋದಿಯವ್ರನ್ನ ಟೀಕೆ ಮಾಡಿ ನಿಮ್ಮ ಯೋಗ್ಯತೆನೇ ಅಷ್ಟು ಆದರೆ ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡಬೇಡಿ ಅದೊಂದು ದೇಗುಲ ಹೌದ್ರಾ ನಿಮಗೆ ಅದಕ್ಕೂ ಇನ್ನೂ ಅನುಮಾನ ಇದ್ರೆ ಆರ್ ಎಸ್ ಎಸ್ ಶಾಖೆ ಒಳಗಡೆ ಹೋಗಿ ಅಲ್ಲಿ ಕಲಿಸ್ತಕ್ಕಂಥ ಕೆಲವೊಂದು ಪಾಠಗಳನ್ನು ನೋಡಿ ನೀವು ಮನಸ್ಸು ಇಚ್ಛೆ ಬಾಯಿಗೆ ಬಂದಷ್ಟು ನೀವು ಬೊಗಳೋದನ್ನು ಬಿಡಿ ಆರ್ ಎಸ್ ಎಸ್ ಬಗ್ಗೆ ನಿಮ್ಮದೇನಿದೆ ನೋಡಿ ರಾಜಕೀಯವಾಗಿ ನೀವು ಏನು ಮಾತಾಡ್ಕೊತಿರೋ ಬೈಕೊಳ್ಳಿ ಅದು ನಿಮಗೆ ಸ್ವತಂತ್ರ ಇದೆ ವಾಕ್ ಸ್ವತಂತ್ರ ಇದೆ ಸಂವಿಧಾನದಲ್ಲೆಲ್ಲ ಒಂದು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅದು ನಮ್ಮ ಬದ್ಧತೆ ಈ ರಾಜಕಾರಣಿ ತಪ್ಪು ಮಾಡಿದ್ರೆ ಬೈರಿ ಮನಸ್ಸು ಇಚ್ಛೆ ಮಾತಾಡ್ರಿ ವೈಯಕ್ತಿಕ ಮಾತಾಡ್ರಿ ಆದರೆ ಪಕ್ಷಪಾತ ಮರೆತು ಜಾತಿ ಭೇದ ಭಾವ ಮರೆತು ಎಲ್ಲ ಈ ಕ್ರಿಶ್ಚಿಯನ್ ಅಲ್ಲ ಹಿಂದೂ ಅಲ್ಲ ಯಾರನ್ನೂ ನೋಡದೆ ರಕ್ಷಣೆ ಮಾಡ್ತಕ್ಕಂಥ ಈ ಆರ್ ಎಸ್ ಎಸ್ ಅನ್ನು ಬೈತಕ್ಕಂಥ ಏನು ನೀವು ಕಿಡಿಗೇಡಿಗಳಿದ್ದೀರಾ ನಿಮ್ಮಂಥ ಕಿಡಿಗೇಡಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಆರ್ ಎಸ್ ಅನ್ನು ಇನ್ಯಾವತ್ತು ನಿಂದಿಸೋಕೆ ಹೋಗಬೇಡಿ ಅದೊಂದು ದೇಗುಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಭಾರತ್ ಮಾತೆ एस एस, जय कर्नाटक माते